ನಾನು ಶರ್ಮಿತಾ ಶೆಟ್ಟಿ ಅಧಿವೇಶನಕ್ಕೆ ಮೊದಲು ಸಂಪುಟ ವಿಸ್ತರಣೆ ಇಲ್ಲ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ತನಕ ಹೈಕಮಾಂಡ್ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟೇ ಇಲ್ಲ ಹಾಗಾಗಿ ಅಧಿವೇಶನದ ನಂತರ ಸಂಪುಟ ವಿಸ್ತರಣೆ ಆಗುವಂತ ಚಾನ್ಸಸ್ ಇದೆ ಹೈಕಮಾಂಡ್ ಇಂದ ಇನ್ನು ಸಂದೇಶ ಬಂದಿಲ್ಲ ಅಂತ ಸಿಎಂ ಏ ಖುದ್ದಾಗಿ ಹೇಳಿದ್ದಾರೆ ಜೆಪಿ ನಡ್ಡಾ ಜೊತೆ ಸಂಪುಟದ ಬಗ್ಗೆ ನಾನು ಚರ್ಚೆ ಮಾಡಿದಿನಿ ಪ್ರಧಾನಿ ಜೊತೆ ನಡ್ಡಾ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಹೈಕಮಾಂಡ್ ಸೂಚನೆ ಏನು ಬರುತ್ತೆ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದೀನಿ ಅಂತ ಬೆಂಗಳೂರಿಗೆ ಕಾಲಿಟ್ಟಾಗ ಸಿಎಂ ಹೇಳಿರೋದು ಇನ್ನು ಅಧಿವೇಶನಕ್ಕೂ ಮುನ್ನ ಅಥವಾ ನಂತರ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅವರು ಸಂದೇಶ ಕೊಟ್ಟ ನಂತರ ಈ ಬಗ್ಗೆ ಎಲ್ಲ ತೀರ್ಮಾನ ಆಗುತ್ತೆ ಅಂತ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆದ ಮೇಲೆ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಎಕ್ಸ್‌ಪ್ಯಾನ್ಷನ್ ಬಗ್ಗೆನೂ ಎಲ್ಲರ ಜೊತೆ ಮಾತಾಡ್ ಬಂದಿದ್ದೇನೆ ಬಹುಶಃ ನಮ್ಮ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಿ ಜೊತೆ ಮಾತಾಡ್ಬಿಟ್ಟು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಏನು ತಿಳಿಸ್ತಾರೆ ಅದಕ್ಕಾಗಿ ನಾನು ಕಾಯ್ತಾ ಇದ್ದೆ ಒಂದು ಶಬ್ದದಲ್ಲಿ ಹೇಳಬೇಕು ಅಂದ್ರೆ ಈ ಬಾರಿ ನನ್ನ ಪ್ರವಾಸ ಡೆಲ್ಲಿದು ಅತ್ಯಂತ ಯಶಸ್ವಿಯಾಗಿ ಆಯ್ತು ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಕೆಲವೇ ದಿವಸಗಳಲ್ಲಿ ಪರಿಹಾರ ಸಿಗುತ್ತೆ ಸಂಪುಟ ವಿಸ್ತರಣೆ ನೆನ್ನೆ ಮಾತಾಡಿ ಈಗ ಬರ್ತಾ ಇದ್ದೀನಿ ವೇಟ್ ಮಾಡ್ತೀನಿ ಸರ್ ಅಧಿವೇಶನಕ್ಕೂ ಮೊದಲು ಅಧಿವೇಶನದ ನಂತರ ಅಧಿವೇಶನಕ್ಕೂ ಮೊದಲು ಸಂಪುಟ ವಿಸ್ತರಣೆ ಆಗುತ್ತೆ ಅಧಿವೇಶನದ ಬಳಿಕ ಅವರು ಏನು ತಿಳಿಸ್ತಾರೆ ಅಂತ ಗೊತ್ತು ಅವರು ತಿಳಿಸಿದ ಮೇಲೆ ಎಲ್ಲ ಕ್ಯಾಬಿನೆಟ್ ಎಕ್ಸ್‌ಪ್ಯಾನ್ಷನ್ ಬಗ್ಗೆನೂ ಎಲ್ಲರ ಜೊತೆ ಮಾತಾಡ್ ಬಂದಿದ್ದೇನೆ ಈಗ ಕ್ಯಾಬಿನೆಟ್ ಎಕ್ಸ್‌ಪ್ಯಾನ್ಷನ್ ಬಗ್ಗೆ ನಾನು ಮಾತಾಡ್ ಬಂದಿದ್ದೀನಿ ಅವರು ಏನು ಹೇಳ್ತಾರೆ ಡಿಸಿಷನ್ ಅದಕ್ಕೆ ನಾನು ವೇಟ್ ಮಾಡ್ತಾ ಇದೀನಿ ಸೂಚನೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಕಾಯ್ತಾ ಇದೀನಿ ಅಂತ ಯಡಿಯೂರಪ್ಪನ ಅವರು ಬೆಂಗಳೂರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಚಿದಾನಂದ ಪಟೇಲ್ ಅಕಸ್ಮಾತ್ ಅಂದ್ರೆ ಪಾಸಿಬಿಲಿಟೀಸ್ ಹೇಳ್ತಾ ಇರೋದು ಸಂಜೆ ವೇಳೆಗೆ ಜೆಪಿ ನಡ್ಡಾ ಅವರ ಕಡೆಯಿಂದ ಏನೋ ಒಂದು ಸೂಚನೆ ಬಂತು ಅಂತಂದ್ರೆ ಸೋ ನಾಳೆಗೆ ಏನಾದರೂ ಮಾಡ್ಕೊಂಡು ಅಧಿವೇಶನಕ್ಕೂ ಮುಂಚೆ ಇವರು ಏನಾದರೂ ಸಂಪುಟ ವಿಸ್ತರಣೆ ಮಾಡುವಂತ ಚಾನ್ಸಸ್ ಇರಬಹುದಾ ಶರ್ಮಿತಾ ಶೆಟ್ಟಿ ಸದ್ಯದ ಮಾಹಿತಿ ಪ್ರಕಾರ ಬಿಜೆಪಿ ಹೈಕಮಾಂಡ್ ಅಧಿವೇಶನಕ್ಕೂ ಮುನ್ನ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಕಾರಣ ಅಂತ ಹೇಳಿದ್ರೆ ಅಧಿವೇಶನ ಸಂದರ್ಭದಲ್ಲಿ ಅಂದ್ರೆ ಸಚಿವ ಕಾಂಕ್ಷಿಗಳು ಬಹಳಷ್ಟು ಜನ ಇರ್ತಾರೆ ಸಚಿವ ಸ್ಥಾನ ವಂಚಿತರು ಏನಾದ್ರೆ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡ್ತಾರೆ ಮತ್ತೆ ಅಸಂಧಾನವನ್ನು ವ್ಯಕ್ತಪಡಿಸ್ತಾರೆ ಜೊತೆಗೆ ಗುಂಪುಗಾರಿಕೆಯನ್ನ ಮಾಡ್ತಾರೆ ಇದು ಎಲ್ಲೊಂದು ಕಡೆ ಸರ್ಕಾರ ಮತ್ತು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಅಧಿವೇಶನದ ಬಳಿಕ ಅದು ಅಂದ್ರೆ ಅಕ್ಟೋಬರ್ ಮೂರು ಅಥವಾ ಐದರ ನಂತರ ನೀವು ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಹಾಗಾಗಿ ಎಲ್ಲೊಂದು ಕಡೆ ಅಧಿವೇಶನಕ್ಕೂ ಮುನ್ನ ಅಂದ್ರೆ ಭಾನುವಾರ ಸಚಿವ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಲ್ಲೊಂದು ಕಡೆ ಒಪ್ಪನ್ನ ತೋರಿದ್ರು ಜೊತೆಗೆ ಅನೇಕರು ನಾವು ಸಚಿವರಾಗಿ ಈ ಬಾರಿ ಅಧಿವೇಶನಕ್ಕೆ ಕಾಲಿಟ್ಟಿವಿ ಅಂತ ಹೇಳಿ ಆಸೆಯನ್ನು ವ್ಯಕ್ತಪಡಿಸಿದ್ರು ಅವರೆಲ್ಲರೂ ಕೂಡ ನಿರಾಶೆ ಆಗಿದೆ ಅಂತ ಹೇಳಿ ಹೇಳ್ಬೋದು ಆ ಮುಖಾಂತರ ಎಲ್ಲೊಂದು ಕಡೆ ಸಚಿವ ಹೊಸ ನೂತನ ಸಚಿವರನ್ನು ಮಾಡಿದಂತವರಿಗೆ ಹೊಸ ಖಾತೆಗಳನ್ನು ಕೊಡಬೇಕು ಆ ಖಾತೆಗಳ ಬಗ್ಗೆ ಅವರಿಗೆ ಅನುಭವ ಇರಲ್ಲ ಆ ಇಲಾಖೆ ಬಗ್ಗೆ ಮಾಹಿತಿ ಕೂಡ ಇರಲ್ಲ ಅಧಿವೇಶನ ಸಂದರ್ಭದಲ್ಲಿ ವಿಪಕ್ಷಗಳು ಆ ಇಲಾಖೆ ಸಂಬಂಧಪಟ್ಟ ಹಾಗೆ ಕ್ವಶ್ಚನ್ ಅನ್ನು ಹಾಕಿದ್ರೆ ಆನ್ಸರ್ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ ಆಗ ನಗೆ ಪಾಠ ಗಿಡ ಆಗುವ ಸಾಧ್ಯತೆಯೂ ಕೂಡ ಹೆಚ್ಚು ಅಲ್ಲದೆ ಎಲ್ಲೊಂದು ಕಡೆ ಖಾತೆಯನ್ನು ಕೊಡದಿದ್ರು ಕೂಡ ಅವರು ಕೇವಲ ಸಚಿವರಾಗಿ ಕೂತ್ರೆ ಅದು ಕೂಡ ಎಲ್ಲೊಂದು ಕಡೆ ವಿಪಕ್ಷಗಳ ಟೀಕೆಗೆ ಕಾರಣವಾಗುತ್ತೆ ಈ ಎಲ್ಲ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆಗೆ ಸದ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ ಅಧಿವೇಶನದ ಬಳಿಕ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ 1200 ಕೋಟಿ ಕೊರೋನಾ ಪ್ಯಾಕೇಜ್ ಏನಾಯ್ತು ಯಾವ್ಯಾವ ಕ್ಷೇತ್ರಗಳಿಗೆ ಅನುದಾನ ಎಷ್ಟೆಷ್ಟು ಹೋಗಿದೆ ಎಷ್ಟೆಷ್ಟು ತಲುಪಿದೆ ಅಂತ ಸಿಎಂ ಬಿಎಸ್ವೈ ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಶ್ನೆಯನ್ನು ಮಾಡಿದ್ದಾರೆ ನೀವು ಕೇಂದ್ರದಿಂದ ಎಷ್ಟು ಅನುದಾನ ತಂದ್ರಿ ರಾಜ್ಯಕ್ಕೆ ಎಷ್ಟು ಅನುದಾನ ಬಂದಿದೆ ಅದನ್ನೆಲ್ಲ ನೀವು ಹೇಳಬೇಕು ಅಧಿವೇಶನದ ಆರಂಭದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಸಿಎಂ ಕೊಡ್ಲಿ ರಾಜ್ಯದ ಜನರಿಗೂ ಗೊತ್ತಾಗಲಿ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಅಧಿವೇಶನ ನಾಡಿದಿಂದ ಸ್ಟಾರ್ಟ್ ಆಗುತ್ತೆ ಒಂದಿಷ್ಟು ಬ್ರಹ್ಮಾಸ್ತ್ರಗಳನ್ನು ವಿರೋಧ ಪಕ್ಷಗಳು ರೆಡಿ ಮಾಡಿ ಇಟ್ಕೊಂಡಿವೆ ಯಾವ್ಯಾವ ವಿಚಾರವಾಗಿ ಪ್ರಸ್ತಾಪ ಮಾಡಬೇಕು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಇವಾಗ ಒಂದೊಂದೇ ಬಾಣಗಳನ್ನು ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ರಾಜ್ಯದಿಂದ 25 ಬಿಜೆಪಿ ಸಂಸದರು ಹೋಗಿದ್ದೀರಿ ಅವನ್ನೆಲ್ಲ ಕರ್ಕೊಂಡು ಸಿಎಂ ನೆನ್ನೆ ಹೋಗಬೇಕಾಗಿತ್ತು ಅಂದ್ರೆ ದೆಹಲಿ ಭೇಟಿ ಬಗ್ಗೆ ಅವರು ಈ ತರ ಕೇಳಿರೋದು ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗಿ ಅಂತ ನಾವು ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದೀವಿ ಆದರೂ ನಮ್ಮ ಮನವಿಗೆ ಸಿಎಂ ಬಿಎಸ್ವೈ ಸ್ಪಂದಿಸಿಲ್ಲ ಸಿಎಂ ಒಬ್ರೇ ಕೇಂದ್ರದ ಮಂತ್ರಿಗಳು ಹಾಗೂ ಪ್ರಧಾನಿಯನ್ನ ಭೇಟಿ ಮಾಡಿ ಬಂದಿದ್ದಾರೆ ನಮ್ಮ ಪ್ರಶ್ನೆ ಇಷ್ಟೇ ಇಲ್ಲಿ ರಾಜ್ಯಕ್ಕೆ ಎಷ್ಟು ಅನುದಾನ ಬಂದಿದೆ ನೀವೆಷ್ಟು ಕೇಳಿದಿರಾ ಅದನ್ನ ಹೇಳಿ ಅಂತ ಡಿಕೆ ಶಿವಕುಮಾರ್ ಡಿಮ್ಯಾಂಡ್ ಅನ್ನು ಮಾಡಿದ್ದಾರೆ ನಾವು ಕನ್ನಡಿಗರು ನಾವು ಭಾರತೀಯರು ಹಿಂದಿ ಹೇರಿಕೆ ವಿರುದ್ಧ ಸುಮಲತಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕನ್ನಡ ಭಾಷೆಗೆ ಧಕ್ಕೆ ತರುವಂತ ಹಿಂದಿ ಸಂಪ್ರದಾಯಕ್ಕೆ ಸಡ್ಡನ್ನ ಹೊಡೆದಿದ್ದಾರೆ
ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ದೊಡ್ಡ ಮಟ್ಟಿಗೆ ವಿರೋಧ ವ್ಯಕ್ತವಾಗಿತ್ತು ಎಸ್ಪೆಷಲಿ ಸೆಲೆಬ್ರಿಟೀಸ್ ಗಳು ಈ ಟೀ-ಶರ್ಟ್ ಗಳನ್ನು ಹಾಕೊಳ್ಳೋ ಮುಖಾಂತರವಾಗಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಕೇಂದ್ರ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಗಮನ ಸೆಳೆಯಬೇಕು ಅಂತೆಲ್ಲ ಹೇಳಿಬಿಟ್ಟು ಒಂದು ಅಭಿಯಾನ ತರ ಎಲ್ಲ ಮಾಡಿದ್ರು ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡ್ ಆಗಿತ್ತು ಸೋ ಈ ವಿಚಾರವನ್ನ ಸುಮಲತಾ ಪ್ರಸ್ತಾಪ ಮಾಡಿದ್ದಾರೆ ನಾವು ಕನ್ನಡಿಗರು ನಾವು ಭಾರತೀಯರು ಹಿಂದಿ ಹೇರಿಕೆ ವಿರುದ್ಧ ಈ ತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಾದೇಶಿಕ ಭಾಷೆಗಳ ಅಸ್ತಿತ್ವಕ್ಕೆ ಧಕ್ಕೆ ಬರ್ತಾ ಇದೆ ಇದರಿಂದ ಅಂತ ಹೇಳಿಬಿಟ್ಟು ಸುಮಲತಾ ಅವರು ಪ್ರಸ್ತಾಪ ಮಾಡಿರೋದು ನೋ ಹಿಂದಿ ಬಗ್ಗೆ ಎಲ್ಲರಲ್ಲೂ ಗೌರವ ಆಫ್ ಕೋರ್ಸ್ ಇದ್ದೇ ಇರುತ್ತೆ ಹಿಂದಿ ಹೇರಿಕೆಯಿಂದ ಏನಾಗುತ್ತೆ ಪ್ರಾದೇಶಿಕ ಭಾಷೆಗಳಿಗೆ ಧಕ್ಕೆ ಆಗುತ್ತೆ ಪ್ರಾದೇಶಿಕ ಭಾಷೆಗಳ ಅಸ್ತಿತ್ವಕ್ಕೆ ಅದು ಧಕ್ಕೆ ತರುತ್ತೆ ಅಂತ ಸುಮಲತಾ ಹೇಳಿದ್ದಾರೆ ಸರ್ ವಿ ಲವ್ ಅಂಡ್ ರೆಸ್ಪೆಕ್ಟ್ ಹಿಂದಿ ಸರ್ हमें हिंदी भाषा से बहुत प्यार है सर पर उससे भी ज्यादा प्यार हम मातृभाषा से करते हैं सर आई थिंक एनी नेशनल पॉलिसी हैज टू बी अप्रोच्ड कीपिंग द रीजनल लिंग्विस्टिक आइडेंटिटीज एंड सेंटिमेंट्स इन माइंड सर एंड नाउ कन्नडिगर सर नाउ भारतीयरे सर एज मच एज एनीबडी हु स्पीक्स इन हिंदी बंगाली मराठी पंजाबी एंड लास्टली through you sir I urge the government of india to look into these matters and take it up seriously and ensure that our precious past is preserved intact for a beautiful future jai hind jai karnataka jai kannada thank you sir ಕನ್ನಡದಲ್ಲೂ ಅಷ್ಟೇ ಸಾಕಷ್ಟು ನಟ ನಟಿಯರು ಈ ಹಿಂದಿ ಹೇರಿಕೆ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂದ್ರೆ ಹಿಂದಿ ಕಂಪ್ಲೀಟ್ ಆಗಿ ಬೇಡ ಅಂತ ಯಾರು ಹೇಳ್ತಿಲ್ಲ ಹಿಂದಿ ಕಲಿಬೇಕು ಅದಕ್ಕೆ ಅವಕಾಶ ಇದೆ ಅದೆಲ್ಲ ಸರಿ ಆದ್ರೆ ಈ ಹೇರಿಕೆ ಅನ್ನೋದೇನಿದೆ ಅದು ಬೇಡ ಅಂತ ಹೇಳಿ ಹಿಂದಿ ಹೇರಿಕೆ ಮಾಡಿಬಿಟ್ರೆ ಏನಾಗುತ್ತೆ ಪ್ರಾದೇಶಿಕ ಭಾಷೆಗಳು ತಮ್ಮ ಅಸ್ತಿತ್ವವನ್ನ ಕಳ್ಕೊಬೇಕಾಗುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಈಗ ಅವರವರ ಮಾತೃಭಾಷೆ ಅನ್ನೋದು ಅವರವರಿಗೆ ಬಹಳ ಮಹತ್ವದ್ದು ಸೋ ಹಾಗಾಗಿ ಅದಕ್ಕೆ ಧಕ್ಕೆ ಬರಬಾರದು ಹಿಂದಿ ಹೇರಿಕೆಯಿಂದ ಪ್ರಾದೇಶಿಕ ಭಾಷೆಗಳಿಗೆ ಧಕ್ಕೆ ತರಬಾರದು ಧಕ್ಕೆ ಆಗಬಾರದು ಅಂತ ಹೇಳಿಬಿಟ್ಟು ಲೋಕಸಭೆಯಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಸುಮಲತಾ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಗಮನ ಸೆಳೆದಿದ್ದಾರೆ ಸರ್ ವಿ ಲವ್ ಅಂಡ್ ರೆಸ್ಪೆಕ್ಟ್ ಹಿಂದಿ ಸರ್ ಹಮೇ ಹಿಂದಿ ಭಾಷಾ ಸೇ ಬಹುತ್ ಪ್ಯಾರ್ ಹೈ ಸರ್ ಪರ್ ಉಸ್ಸೇ ಭಿ ಜ್ಯಾದಾ ಪ್ಯಾರ್ ಹಮ್ ಮಾತೃಭಾಷಾ ಸೇ ಕರ್ತೆ ಹೈ ಸರ್ I think any national policy has to be approached keeping the regional linguistic identities and sentiments in mind sir and now kannadigar sir now bhartiyare sir as much as anybody who speaks in hindi bengali marathi punjabi and lastly through you sir I urge the government of india to look into these matters and take it up seriously and ensure that our precious past is preserved intact for a beautiful future jai hind jai karnataka jai kannada thank you sir ಮಂಗಳೂರು ಸಿಸಿಬಿಯಿಂದ ಡಾನ್ಸರ್ ಬಂಧನ ಆಗಿದೆ ಬಂಧಿತ ಕಿಶೋರ್ ಜಾತಿಯಲ್ಲಿ ಶೆಟ್ಟಿ ಅಲ್ಲ ಅನ್ನೋದು ಗೊತ್ತಾಗಿದೆ ಈತ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ದಾನೆ ಅದೇನು ಅಂದ್ರೆ ಬಾಲಿವುಡ್ ಅವಕಾಶಕ್ಕಾಗಿ ಜಾತಿ ಅನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಅಂದ್ರೆ ತನ್ನ ಸರ್ನೇಮ್ ಶೆಟ್ಟಿ ಅಂತ ಸೇರಿಸ್ಕೊಂಡಿರೋದು ಸಿಸಿಬಿ ಅಧಿಕಾರಿಗಳ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಈತ ಇದನ್ನೆಲ್ಲ ಬಾಯ್ಬಿಟ್ಟಿದ್ದಾನೆ ಅಂದ್ರೆ ಶೆಟ್ಟಿ ಅಂತ ತನ್ನ ಹೆಸರು ಮುಂದೆ ಸೇರಿಸ್ಕೊಂಡ್ಬಿಟ್ರೆ ಬಾಲಿವುಡ್ ಅಲ್ಲಿ ತನಗೆ ಅವಕಾಶಗಳು ಸಿಗುತ್ತೆ ಒಂದು ಪ್ರೆಸ್ಟೀಜ್ ವಿಚಾರ ಅದು ಶೆಟ್ಟಿ ಅಂತ ಸೇರಿಸ್ಕೊಂಡ್ರೆ ತನಗೆ ಅದೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ರಸಿದ್ಧಿಯನ್ನ ಪಡ್ಕೊಳ್ಳೋದಕ್ಕೆ ಜಾತಿ ಬಳಕೆ ಮಾಡ್ಕೊಂಡಿದ್ದಾನೆ ಶೆಟ್ಟಿ ಅಂತ ಸರ್ನೇಮ್ ಸೇರಿಸ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿದೆ ಅವಕಾಶಕ್ಕೋಸ್ಕರನೇ ಹೆಸರಿನ ಮುಂದೆ ಶೆಟ್ಟಿ ಅಂತ ಸೇರ್ಪಡೆ ಮಾಡ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿದೆ ಬಾಲಿವುಡ್ ಅಲ್ಲಿ ಶೆಟ್ಟಿ ಅಂತ ಜಾತಿ ಸೇರಿಸಿದ್ರೆ ಸರ್ನೇಮ್ ಇದ್ರೆ ಮರ್ಯಾದೆ ಜಾಸ್ತಿ ಸಿಗುತ್ತೆ ಜೊತೆಯಲ್ಲಿ ಅವಕಾಶ ಕೂಡ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತನ್ನ ಹೆಸರಿನ ಮುಂದೆ ಶೆಟ್ಟಿ ಅಂತ ಸರ್ನೇಮ್ ಬಳಕೆ ಮಾಡ್ಕೊಂಡಿದ್ದಾನೆ ತಾನು ಶೆಟ್ಟಿ ಆ ಕಮ್ಯುನಿಟಿಗೆ ಸೇರಿದವನು ಬಂಟ್ ಕಮ್ಯುನಿಟಿಗೆ ಸೇರಿದವನು ಅಂತ ಅಲ್ಲಿ ಬಳಕೆ ಮಾಡ್ಕೊಂಡಿದ್ದಾನೆ ಅನ್ನೋದು ಸಿಸಿಬಿ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಕಿಶೋರೇ ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಡ್ರಗ್ಸ್ ಆಗಿಸ್ತಾ ಇದ್ದ ಡಾನ್ಸರ್ ಕಿಶೋರ್ ಬಂಧನ ಆಗಿದೆ ಈತ ಕಿಶೋರ್ ಶೆಟ್ಟಿ ಅಂತ ಹೇಳ್ಕೊಂಡಿದ್ದ ಆದ್ರೆ ಈಗ ನೋಡಿದ್ರೆ ಆಫೀಸರ್ಸ್ ಮುಂದೆ ಆತ ಹೇಳಿದ್ದಾನೆ ಕಿಶೋರ್ ನನ್ನ ಹೆಸರು ಆದ್ರೆ ಶೆಟ್ಟಿ ಅಂತ ನಾನು ಬಾಲಿವುಡ್ ನಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು ತನಗೆ ಮರ್ಯಾದೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೇರಿಸ್ಕೊಂಡಿದ್ದೆ ಅಂತ ಇಲ್ಲಿ ಬಗದಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದೆ ಸೊ ಈತ ಒಬ್ಬ ಡ್ರಗ್ ಪೆಡ್ಲರ್ ಅನ್ನೋದು ಮೇಲ್ನೋಟ ಗೊತ್ತಾಗ್ತಿದೆ ಆ ನಿಟ್ಟಿನಲ್ಲಿ ದಾಳಿಯನ್ನ ಮಾಡಿದಾಗ MDMA ಪೌಡರ್ ಇರ್ಬೋದು ಜೊತೆಗೆ ಒಂದಿಷ್ಟು ಮೆಟೀರಿಯಲ್ಸ್ ಎಲ್ಲ ಸಿಕ್ಕಿದೆ ಆತನನ್ನ ಮೊಬೈಲ್ ಗಳನ್ನೆಲ್ಲ ಜಪ್ತಿ ಮಾಡ್ಕೊಂಡಿದ್ದಾರೆ ಬೈಕ್ ಗಳನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ
ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಈತನ ಹೆಸರು ಕಿಶೋರ್ ಆದ್ರೆ ಶೆಟ್ಟಿ ಅಲ್ಲ. ತಾನು ಬಾಲಿವುಡ್ ಅಲ್ಲಿ ಪ್ರಸಿದ್ಧಿ ಪಡ್ಕೊಳ್ಬೇಕು, ತನಗೆ ಅವಕಾಶ ಕೊಡಬೇಕು, ಒಂದು ಪ್ರೆಸ್ಟೀಜ್ ವಿಚಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಸರ್ನೇಮ್ ಅನ್ನ ಸೇರಿಸಿಕೊಂಡಿದ್ದಾನೆ ಅಂತ. ಏನ್ ವಿಚಾರ ಗೊತ್ತಾಗಿದೆ ಪೊಲೀಸ್ ಮೂಲಗಳಿಂದ ಈ ಬಗ್ಗೆ? ಶರ್ಮಿತಾ, ಕಿಶೋರ್ನ ವಿಚಾರಣೆಯನ್ನ ಪೊಲೀಸರು ಉತ್ತೇಜವಾಗಿ ಮಾಡ್ತಾ ಇದ್ದಾರೆ. ಈ ವೇಳೆ ಹಲವಾರು ವಿಚಾರಗಳು ಬೆಳಕಿಗೆ ಬಂದಿದೆ. ಈತನ ಹೆಸರು ಕಿಶೋರ್ ಶೆಟ್ಟಿ ಅಲ್ಲ, ಕೇವಲ ಕಿಶೋರ್ ಅಮನ್ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ. ಯಾಕಂದ್ರೆ ಶೆಟ್ಟಿ ಅನ್ನೋ ಹೆಸರನ್ನ ಸೇರಿಸಿಕೊಂಡ್ರೆ ಮುಂಬಯ್ಯ ಬಾಲಿವುಡ್ ಜಗತ್ತಿನಲ್ಲಿ ತನಗೆ ಒಳ್ಳೆ ಪ್ರಸಿದ್ಧಿ ಸಿಗುತ್ತೆ, ಹಲವಾರು ಶೆಟ್ಟಿ ಖ್ಯಾತನಾಮರ ಪ್ರಸಿದ್ಧಿ ಸಿಗ್ಬಹುದು, ಆ ಮೂಲಕ ನನಗೆ ಅವಕಾಶಗಳು ಲಭ್ಯ ಆಗ್ಬಹುದು ಅನ್ನೋದು ಕಿಶೋರ್ನ ಚಿಂತನೆ ಆಗಿತ್ತು. ಹಾಗಾಗಿ ಆತ ಶೆಟ್ಟಿ ಎಂಬ ಸರ್ನೇಮ್ ಅನ್ನ ಬಳಸಿದ ಅನ್ನೋದು ಸದ್ಯ ಪೊಲೀಸ್ ಮೂಲಗಳು ಕೊಟ್ಟಿರುವಂತ ಮಾಹಿತಿ. ಈ ಬಗ್ಗೆ ಹಲವಾರು ವಿಚಾರಗಳು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಂಗಳೂರಿನ ಸಿಸಿಬಿ ಮತ್ತು ನಾರ್ಕೋಟಿಕ್ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ವಿಚಾರಣೆಯನ್ನು ಮಾಡಿದ್ದಾರೆ. ವಿಚಾರ ವೇಳೆಯಲ್ಲಿ ಸಾಕಷ್ಟು ಮಹತ್ವದ ಅಂಶಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಯಾಕಂದ್ರೆ ಬೆಳಕಿನಿಂದಲೂ ಒಂದು ವಿಚಾರ ಬಹಳಷ್ಟು ಸ್ಪಷ್ಟವಾಗಿ ಚರ್ಚೆ ಆಗ್ತಾ ಇತ್ತು. ಕಿಶೋರ್ ಜೊತೆ ಬೆಂಗಳೂರಿನ ಒಬ್ಬ ಪ್ರಸಿದ್ಧ ಆಂಕರ್ ಸಮ್ ನಟಿ ಭಾಗಿಯಾಗಿದ್ರು, ಡ್ರಗ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಎಂಬ ವಿಚಾರಗಳು ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಸುಮಾರು ಕಳೆದ 5-6 ವರ್ಷಗಳಿಂದ ಆಕೆ ಮಂಗಳೂರಿಗೆ ಬರ್ತಾ ಇದ್ಲು, ಮಂಗಳೂರಿನ ಮೂಲದ ಆಂಕರ್ ಅವರು. ಆದ್ರೆ ಬೆಂಗಳೂರಲ್ಲಿ 10 ವರ್ಷಗಳ ಹಿಂದೆ ಅವರು ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಆಂಕರ್ ಆಗಿ ಪ್ರಸಿದ್ಧಿಯಾಗಿದ್ದಾರೆ. ಕಿಶೋರ್ ಮಾಡ್ತಿದಂತಹ ಪಾರ್ಟಿಗಳಿಗೆ, ಕಳೆದ 1 ವರ್ಷಗಳಿಂದ ಮಾಡ್ತಿದ್ದಂತಹ ಪಾರ್ಟಿಗಳಿಗೆ ಆಕೆ ನಿತ್ಯವಾಗಿ ಭಾಗವಹಿಸಿದ್ದು. ಆದ್ರೆ ಡ್ರಗ್ ತಗೊಳ್ತಾ ಇರಲಿಲ್ಲ, ಕೇವಲ ಮದ್ಯಪಾನ ಮಾಡಿ ಪಾರ್ಟಿಯಲ್ಲಿ ಎಂಜಾಯ್ ಮಾಡಿ ಹೋಗ್ತಾ ಇದ್ರು ಅನ್ನೋದು ಸದ್ಯ ಕಿಶೋರ್ ಅಮನ್ ಪೊಲೀಸರಿಗೆ ಕೊಟ್ಟಿರುವಂತಹ ಮಾಹಿತಿ. ಹಾಗಾದ್ರೆ ಕಿಶೋರ್ ಅಮನ್ ಯಾರಿಗೆಲ್ಲ ಡ್ರಗ್ ಕೊಟ್ಟಿದ್ದ, ಆತ ಮಾಡಿದಂತಹ ಡ್ರಗ್ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಎಂಬುದರ ಬಗ್ಗೆ ಪೊಲೀಸರು ಕೂಡ ಇಂಟ್ರೋಗೇಷನ್ ಅನ್ನ ಸ್ಪಷ್ಟವಾಗಿ ಮಾಡ್ತಿದ್ದಾರೆ. ಮತ್ತು ಆತ ಹಲವಾರು ಹೆಣ್ಣು ಮಕ್ಕಳಿಗೆ ಡ್ರಗ್ಸ್ ಅನ್ನ ಕೊಟ್ಟು ಪಾರ್ಟಿಯಲ್ಲಿ ಉಪಯೋಗ ಮಾಡ್ತಾ ಇದೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿದ್ದು, ಈ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮ ಇನ್ಫಾರ್ಮೇಶನ್. ಬೆಂಗಳೂರು ಸಿಸಿಬಿ ಕಚೇರಿಯಲ್ಲಿ 3 ಡ್ರಿಲ್ ಇನ್ನು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅಕುಲ್, ಸಂತೋಷ್, ಯುವರಾಜ್ ವಿಚಾರಣೆ ನಡೀತಾ ಇದೆ. ಸುಮಾರು 6 ಗಂಟೆಗಳಿಂದ 3 ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಈಗ 3 ವಿಚಾರಣೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. 3 ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ ಸಿಸಿಬಿ ಆಫೀಸರ್ಸ್. ಹೇಳಿಕೆ ಪ್ರತಿಗೆ ಸೈನ್ ಎಲ್ಲ ಹಾಕಿಸ್ಕೊಳ್ಬೇಕಾಗತ್ತೆ. ಮತ್ತೆ ಇವಾಗ ವಿಚಾರಣೆ ಮಾಡಿದ್ರಲ್ಲ ಬೆಳಗ್ಗೆಯಿಂದ ಸತತ 6 ಗಂಟೆಗಳಿಂದ, ಅದನ್ನೆಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿರ್ತಾರೆ. ಅಂದ್ರೆ ಅದು ಕೂಡ ಒಂದು ಪ್ರಬಲ ಸಾಕ್ಷಿ. ಇವ್ರು ಕ್ವೆಶ್ಚನ್ ಏನ್ ಕೇಳಿರ್ತಾರೆ ಆ ಟೈಮ್ನಲ್ಲಿ, ಅವ್ರು ಏನ್ ಡಾಕ್ಯುಮೆಂಟ್ಸ್ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ, ಆಮೇಲೆ ಏನ್ ಉತ್ತರಗಳನ್ನ ಕೊಟ್ಟಿರ್ತಾರೆ, ಅದು ಮ್ಯಾಚ್ ಆಗುತ್ತಾ ಇಲ್ವಾ, ಇವ್ರ ಹೆಸರನ್ನ ಯಾವ ಆರೋಪಿ ಬಾಯಿ ಬಿಟ್ಟಿರೋದು, ಅವ್ರು ಏನ್ ಹೇಳಿದ್ರು, ಅದಕ್ಕೆ ಇವ್ರೇನ್ ಉತ್ತರ ಕೊಟ್ಟಿದ್ದಾರೆ. ಸೊ ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋ ಎಲ್ಲ ಮಾಡ್ಕೊಂಡಿರ್ತಾರೆ, ಅದ್ರ ಜೊತೆಯಲ್ಲಿ ಒಂದು ಡಾಕ್ಯುಮೆಂಟ್ಸ್ ಅಂತ ರೆಡಿ ಮಾಡ್ತಾರೆ, ಅದಕ್ಕೆ ಆ ಪ್ರತಿಗೆ ಒಂದು ಸೈನ್ ಅನ್ನ ಹಾಕಿಸ್ಕೊಳ್ತಾರೆ. ಬಹುತೇಕ ಅದೆಲ್ಲ ಪ್ರೊಸೀಜರ್ ಇವಾಗ ನಡೀತಾ ಇದೆ ಅಂತ ಅನ್ಸುತ್ತೆ. ಸ್ವಲ್ಪ ಹೊತ್ತಿನ ಮುಂಚೆ ವಿಚಾರಣೆಯೆಲ್ಲ ಮುಗಿಸಿ ಸಿಸಿಬಿ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಹೊರಗಡೆ ಬಂದ್ರು, ಅವರೊಂದು ಮಾಹಿತಿ ಕೊಟ್ಟಿದ್ದಾರೆ. ಈಗ ಏನೆಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಕಮಿಷನರ್ ಹತ್ರ ಅದನ್ನ ನಾವು ಚರ್ಚೆ ಮಾಡ್ತೀವಿ, ಚರ್ಚೆ ಆದ್ಮೇಲೆ ಮುಂದೆ ಏನ್ ಕ್ರಮ ಕೈಗೊಳ್ಬೇಕು ಅದ್ರ ಬಗ್ಗೆ ಡಿಸಿಷನ್ ತಗೊಳ್ತೀವಿ ಅಂತ ಹೇಳಿದ. ಹತ್ತರಿಂದ 12 ಲಕ್ಷಕ್ಕೆ ಆಫೀಸರ್ ಹುದ್ದೆ ಡೀಲ್, ಕಾಂಗ್ರೆಸ್ ಬಿಜೆಪಿ ಲೀಡರ್ಸ್ ಕಿದಿಯಾ ಲಿಂಕ್, ಬ್ರಹ್ಮಾಂಡ ಭ್ರಷ್ಟಾಚಾರದ ಮೆಗಾ ಎಕ್ಸ್ಕ್ಲೂಸಿವ್ ಇದು, ದೊಡ್ಡವರ ಡೀಲ್. ರಾಜ್ಯ ಸರ್ಕಾರದಲ್ಲಿ ಪ್ರಮೋಷನ್ಗೆ ಭಾರಿ ಡೀಲ್ಗಳು ನಡೀತಾ, ಒಂದು ವರ್ಗಾವಣೆಗೆ ಕೊಡ್ತಾರಂತೆ ಲಕ್ಷ ಲಕ್ಷ ಲಂಚ. ಫೋನ್ ಸಂಭಾಷಣೆಯಲ್ಲಿ ಈ ಲಂಚಾವತಾರ ಬಯಲಿಗೆ ಬಂದಿದೆ. News 18 ಬಿಚ್ಚಿಡ್ತಾ ಇದೆ ಆರೋಗ್ಯ ಇಲಾಖೆಯಲ್ಲಿ ನಡೆದಿರುವಂತ ಮೆಗಾ ಡೀಲ್. ಒಂದು ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಅಲ್ಲಿ ಕೈ ಬಿಸಿ ಮಾಡ್ಬೇಕಾಗುತ್ತೆ. ಯಾರಿಗೆ ಕೈ ಬಿಸಿ ಮಾಡ್ಬೇಕು, ಹಾಗಾದ್ರೆ ಎಷ್ಟು ಹಣ ಕೊಡಬೇಕು, ಲಂಚ ಕೊಡಬೇಕು ಅಂದ್ರೆ ಲಕ್ಷ ಲಕ್ಷ ಕೊಡಬೇಕು ಅನ್ನೋ ವಿಚಾರ ಬಯಲಿಗೆ ಬಂದಿದೆ. ಇದು News 18 ಕನ್ನಡ. ಆರೋಗ್ಯ ಇಲಾಖೆಯಲ್ಲಿ ಆಗಿರುವಂತಹ ಮೆಗಾ ಡೀಲ್ ಒಂದನ್ನ ಬಿಚ್ಚಿಡ್ತಾ ಇದೆ. ಶಿಡ್ಲಘಟ್ಟ ತಾಲೂಕು ವೈದ್ಯಾಧಿಕಾರಿ ವರ್ಗಕ್ಕೆ ಪ್ರಯತ್ನ ಆಗಿದೆ. ಅಲ್ಲಿ 8-10 ಲಕ್ಷ ಹಣ ಕೊಟ್ರೆ ಡೀಲ್ ಆಗುತ್ತೆ ಅನ್ನೋ ವಿಚಾರ ಬಯಲಿಗೆ ಬಂದಿದೆ. 10-12 ಲಕ್ಷಕ್ಕೆ ಬಿಕ್ರಿ ಆಗುತ್ತಂತೆ DHO ಹುದ್ದೆ. ಬಿಜೆಪಿಯ ಚಲವಾದಿ ನಾರಾಯಣ ಸ್ವಾಮಿ ಹೆಸರು ಇಲ್ಲಿ ಉಲ್ಲೇಖ ಆಗಿದೆ. 8-10 ಲಕ್ಷ ಕೊಟ್ರೆ ಚಲವಾದಿ ಮಾಡ್ತಾರಂತೆ ಸಖತ್ ಡೀಲ್ ಅನ್ನೋ ಆರೋಪ ಕೇಳಿಬಂದಿದೆ. ಶಿಡ್ಲಘಟ್ಟ THO ಡಾಕ್ಟರ್ ವೆಂಕಟೇಶ್ ಮೂರ್ತಿ ಮಾತನಾಡಿದ್ದಾರೆ. ಆಪ್ತ ಲ್ಯಾಬ್ ಟೆಕ್ನಿಷಿಯನ್ ಜೊತೆಗಿನ ಸಂಭಾಷಣೆ ಲಭ್ಯವಾಗಿದೆ. ಪುಟ್ರಾಜು ಡೀಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾತುಕತೆ ಮಾಡಿದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ ಸಂಘದ ರಾಜ್ಯ ಕಾರ್ಯದರ್ಶಿ ಆಗಿದ್ದಾರೆ ಪುಟ್ರಾಜು. ಸೊ ಈಗ ಆಗ್ಲಿಲ್ಲ ಅಂದ್ರೆ ಮುಂದೆ ಸರ್ಕಾರ ಚೇಂಜ್ ಆಗುತ್ತೆ,
ಡಿಕೆಶಿ ಅಥವಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಸರ್ಕಾರ ಬದಲಾವಣೆ ಬಗ್ಗೆ ಕೂಡ ಅಧಿಕಾರಿಗಳು ಚರ್ಚೆಯನ್ನು ಮಾಡಿದ್ದಾರೆ ನಮಸ್ಕಾರ ಅಣ್ಣ ಆಮೇಲೆ ಇವರು ಮಂಜುನಂಗೆ ಒಂದು ಮಾತು ಹೇಳಿದೀನಿ ಟ್ರಾನ್ಸ್ಫರ್ ದ ಸ್ವಲ್ಪ ಮಾತಾಡ್ಕೊಂಡು ಅದು ಏನ್ ಮಾಡ್ತೀರಾ ಮಾಡ್ಕೊಂಡು ಆಮೇಲೆ ದಯಮಾಡಿ ಟ್ರಾನ್ಸ್ಫರ್ ದ ಮಾತ್ರ ಡಿ ಎಂ ಅದು ಏನೋ ಒಂದು ಮಾಡ್ಬೇಕಣ ಅಲ್ಲ ಟಚ್ ಅಲ್ಲಿ ಇರ್ಲಿ ಟಚ್ ಅಲ್ಲಿ ನೀವು ಟಚ್ ಅಲ್ಲಿ ಅವ್ರ ಜೊತೆ ಟಚ್ ಅಲ್ಲಿ ಇಟ್ಟು ನಾನು ಏನಂತ ನಡ್ಕೊತೀರಣ ಏನ್ ತೊಂದ್ರೆ ಇಲ್ಲ ಮಾಡಿ ನಂಬರ್ ಸಿಗ್ತಾ ಇಲ್ಲ ಫೈಲ್ ನಾನು ಅದೇ ಕಮಿಷನರ್ ಕಡೆಯಿಂದ ಹೋಗಿ ಅಲ್ಲೇ ಕಮಿಷನರ್ ಹತ್ರ ಹೋಗಿದ್ಯಾ ಅಂತ ಕಮಿಷನರ್ ಅಲ್ಲಪ್ಪ ಅಲ್ಲಿಂದ ಹೋಗಿ ಸಿಎಂ ಟೇಬಲ್ ಇದೆ ನೋಡಪ್ಪ ಇಂಥ ನಂಬರ್ ಇಂಥ ಫೈಲು ಅಂತಂದೆ ಹೌದ ಸಿಗ್ತಾ ಇಲ್ಲ ಅಂದ ಅದ್ ಯಾಕೆ ಸಿಗ್ತಾ ಇಲ್ಲ ಇಷ್ಟು ಸಹ ನಿನ್ನೆವರೆಗೂ ಸಿಕ್ಕಿದೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೆ ಅಂದೆ ನೋಡ್ತೀನಿ 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 ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕಟ್ ಮಾಡ ಅವರೆಲ್ಲ ಅಷ್ಟೇ ಬಿಡಪ್ಪ ಅವರೆಲ್ಲ ಏನ್ ಗೊತ್ತೇನೋ ಆಗಂಗಿದ್ರೆ ಎಲ್ಲ ನಂದೆ ಆಗ್ಲಿಲ್ವಾ ಎಲ್ಲ ನಿಮ್ದೆ ಅಂತ ಅಲ್ಲ ಸೈಲೆಂಟ್ ಹೇಳ್ದಲ್ಲ ಅಷ್ಟು ಮಾತಾಡ್ದೆ ಆಗಲ್ಲ ಅಂತ ಹೇಳ್ದೆ ಇಲ್ಲ ಪ್ರಕಾಶ್ ನಾವು ಎಂಟಕ್ಕೆ ಮಾತಾಡಿದ್ವಿ ಎಂಟಕ್ಕೆ ಮಾತಾಡಿರೋದಕ್ಕೆ ಬಟ್ ಅಂದ್ರೆ ನಾವು ಆಮೇಲೆ ಹತ್ತು ಅಂತ ಇದ್ ಮಾಡಿದ್ರೆ ಆಮೇಲೆ ಇದಾಯ್ತು ಅವ್ರು ಆಮೇಲೆ ಈಗ ಹನ್ನೆರಡಾಯ್ತು ಇವಾಗ ಹದಿನಾರು ಹದಿನೈದು ಅಂದ್ರೆ ಆಗಲ್ಲ ಸುಮ್ಮನೆ ನಮ್ದು ಇದ್ ಮಾಡ್ಕೊಂಡು ಅಂದ ಅಲ್ಲ ಫೈಲ್ ತಗೊಂಡ ಮೇಲೆ ನಂಗೆ ಗೊತ್ತಾಗೋದು ಅಂದ ಅದು ಫಸ್ಟ್ ಮುಂದೆ ಮುಂಚೆಗೆ ಹೇಳ್ಬೇಕಾಯ್ತು ಪ್ರಕಾಶ್ ಬಿಕಾಸ್ ಇವಾಗ ಅಂತಂದ್ ನೋಡ್ತೀವಿ ಅಂತಂದ್ಬಿಟ್ಟು ಒಳ್ಳೇದೇ ಬೆಳಗ್ಗೆನೆ ಹೋಗ್ಬಿಡಣ ಅದೇ ನಾವು ಫಸ್ಟ್ ಮಾತಾಡದ್ವಲ್ಲ ಅಷ್ಟು ಅವ್ರಿಗೆ ಕೊಟ್ಟಂದ್ರೆ ಮಾಡ್ತಲ್ವಾ ಅವರು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನವೀನ್ ನವೀನ್ ಈ ತರದ ಆರೋಪ ಸುಮಾರು ವರ್ಷಗಳಿಂದ ಇದೆ ಅಲ್ಲಲ್ಲಿ ಪ್ರೂಫ್ಗಳು ಸಿಗ್ತಾವೆ ಮತ್ತೆ ಅಲ್ಲಲ್ಲೇ ಮುಚ್ಚೋಗ್ಬಿಡುತ್ತೆ ಈ ಕೇಸ್ಗಳು ಯಾಕಂದ್ರೆ ದೊಡ್ಡ ದೊಡ್ಡ ಲಿಂಕ್ ಇರುತ್ತೆ ಪ್ರಭಾವಗಳು ಇರುತ್ತೆ ಅಂತ ಸೊ ಇದೇನಿದ್ ಪರ್ಟಿಕ್ಯುಲರ್ ಕೇಸ್ ಈಗ ಏನಾದ್ರೂ ಆಕ್ಷನ್ ಆಗಿದೆಯಾ ಎಸ್ ಶರ್ಮಿತಾ ಒಂದು ಈ ಲೀಕ್ ಆಗಿರ್ತಕ್ಕಂತ ಆಡಿಯೋದಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಿದ್ರೆ ಟಿಎಚ್ಒ ಒಬ್ರು ಮತ್ತೆ ತಿರ್ಗಾ ಆಮೇಲೆ ಈಗ ಲ್ಯಾಬ್ ಟೆಕ್ನಿಷಿಯನ್ ಮಾತಾಡ್ತಾ ಇರ್ತಕ್ಕಂಥದ್ದು ಸೊ ಅವರಿಬ್ರು ಮಾತಾಡ್ತಾ ಇರತಕ್ಕಂತ ಒಂದು ಕಾನ್ವರ್ಸೇಷನ್ ಅಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಕಾಣ್ಬೋದು ಸೊ ಯಾವ್ದೇ ಒಂದು ಪೋಸ್ಟಿಂಗ್ ಆದ್ರೂ ಅಷ್ಟೇನೆ ಯಾವ ರೀತಿಯಾದಂತ ಡೀಲ್ಗಳು ನಡೆಯುತ್ತೆ ಮತ್ತೆ ಯಾವ ರೀತಿಯಾದಂತ ಹಂಚಿಕೆಗಳಾಗುತ್ತೆ ಯಾರ್ಯಾರಿಂದ ಯಶಸ್ಸು ನಾವು ಕೊಡಬೇಕಾಗುತ್ತೆ ಮತ್ತೆ ಯಾರ್ಯಾವ ಪ್ರಭಾವ ವ್ಯಕ್ತಿಗಳ ಪ್ರಭಾವ ಇದ್ರೆ ಸೊ ಯಾವ ರೀತಿಯಾದಂತ ಒಂದು ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿಕತ್ತೆ ಅದ್ರ ಜೊತೆಗೆ ಮತ್ತೆ ಹಿರಿಯ ಅಧಿಕಾರಿಗಳ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗ್ಲಿ ಮತ್ತೆ ಆಮೇಲೆ ಬೇರೆ ಬೇರೆ ರೀತಿಯಾದಂತ ಒಂದು ಕಾನ್ವರ್ಸೇಷನ್ ನಾವು ಈಗಾಗಲೇ ನಾವು ಆಡಿಯೋದಲ್ಲಿ ನೋಡ್ತಾ ಇರ್ಬೋದು ಸೊ ಇದೇ ನಿಟ್ಟಿನಲ್ಲಿ ಸೊ ಶಿಡಘಟ್ಟ ಕೇಳುವಾಗಿರ್ತಕ್ಕಂತ ಸೊ ಆಗಿರ್ತಕ್ಕಂಥವ್ರು ಸೊ ಒಂದು ಉನ್ನತ ಹುದ್ದೆಗೆ ಹೋಗೋದಕ್ಕೆ ಸೊ ಡೀಲ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಇವಾಗ ನಾವು ಆಡಿಯೋದಲ್ಲಿ ನೋಡ್ತಾ ಇದ್ದೀವಿ ಸೊ ಡಿಎಚ್ಒ ಪೋಸ್ಟ್ ಡಿಸ್ಟ್ರಿಕ್ಟ್ ಪೋಸ್ಟ್ಗೋಸ್ಕರ 5-6 ಲಕ್ಷ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ 10-12-15 ಲಕ್ಷ ಎಲ್ಲ ಕೇಳಿದ್ರೆ ಕೊಡೋದಕ್ಕೆ ಆಗೋದಿಲ್ಲ ಮತ್ತೆ ಬಿಜೆಪಿಯ ಪ್ರಬಲವಾದಂತ ಒಬ್ಬ ಮುಖಂಡರ ಹೆಸರು ಸಹ ಬಂದೋಗೋದಿತ್ತು ಇದರಲ್ಲಿ ಸೊ ಅವ್ರ ಹೆಸರು ಅವರಿಗೆ ಕೊಟ್ರೆ 8-10 ಲಕ್ಷವನ್ನು ಕೊಟ್ರೆ ಸೊ ಅವರೇ ಮಾಡಿಕೊಡ್ತಾರೆ ಅಂತ ಒಂದು ನಿಟ್ಟಿನಲ್ಲಿ ಫೈಲ್ ಒಂದು ಬೆಂಚ್ ನ ಮತ್ತೊಂದು ಬೆಂಚ್ ಹೋಗ್ಬೇಕಾದ್ರೆ ಯಾವ ರೀತಿಯಾದಂತ ಹಣವನ್ನ ಕೊಡಬೇಕು ಅನ್ನೋದನ್ನ ಅವ್ರ ಆಪ್ತ ಮತ್ತು ಆಪ್ತನಾಗಿರ್ತಕ್ಕಂತ ಒಬ್ಬ ಅವನ ಹತ್ರ ಮತ್ತೆ ನರಸಿಂಹಪ್ಪ ಅನ್ನೋನ ಹತ್ರ ಮತ್ತೆ ಟಿಎಚ್ಒ ಮಾತಾಡಿರ್ತಕ್ಕಂತ ಆಡಿಯೋನ ನಾವು ಈಗ ನೋಡ್ಬೋದಾಗಿದೆ ಇದ್ರ ಪರವಾಗಿ ಸೊ ಆಡಿಯೋ ಇದಿಷ್ಟೇನೆ ನ್ಯೂಸ್ ಏಟಿನಲ್ಲಿ ವರದಿ ಆಗ್ತಾ ಇರೋಂತ ನಿಟ್ಟಿನಲ್ಲಿ ಟಿಒ ಸಹ ಇದಕ್ಕೆ ಸ್ಪಂದಿಸ್ತಾ ಇರುವಂತದ್ದು ಸೊ ನಾನು ಇದ್ರ ಬಗ್ಗೆ ಒಂದು ತನಿಖೆಯನ್ನ ಮಾಡ್ತೀವಿ ತನಿಖೆಯನ್ನ ಮಾಡಿ ಇದಕ್ಕೆ ಒಂದು ಕ್ರಮವನ್ನ ಕೈಗೊಳ್ತೀವಿ ಅಂತ ಸಹ ಹೇಳ್ತಾ ಇದ್ದಾರೆ ಫೈನ್ ಥ್ಯಾಂಕ್ ಯು ನವೀನ್ ಕುಮಾರ್ ತಮ್ಮ ಇನ್ಫಾರ್ಮೇಶನ್ ಗೆ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ